ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರೈತ ಸಂಪರ್ಕ ಕೇಂದ್ರಗಳ ದುಸ್ಥಿತಿಗಳು ಮತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕೊರತೆ ಬಗ್ಗೆ ಬೆಳಗಾವಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ಏನಂದ್ರು ಗೊತ್ತಾ? ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಆದ ಶಿವನಗೌಡ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಮುಕ್ತವಾಗಿ ಸಂದರ್ಶನ ನಡೆಸಿ ಬೆಳಗಾವಿ ಜಿಲ್ಲೆಯ ರೈತ ಸಂಪರ್ಕ ಕೇಂದ್ರಗಳ ಸಮಸ್ಯೆಗಳು, ಕೃಷಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕೊರತೆ ಹಾಗೂ ಜಿಲ್ಲೆಯಲ್ಲಿ ಇರುವಂತಹ ನಕಲಿ ಮಾರಾಟ ಮಳಿಗೆಗಳು, ಕಳಪೆ ಮಟ್ಟದ ಬೀಜ ಹಾಗೂ ಗೊಬ್ಬರಗಳ ತಡೆಗಟ್ಟುವಿಕೆಗೆ ಕೈಗೊಂಡ ಕ್ರಮಗಳು ಇನ್ನಿತರ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದಿದ್ದಾರೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಶ್ರೀ ಶಿವನಗೌಡ ಪಾಟೀಲ್ ಅವರು ಸಿಕ್ಕಿದರೆ, ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಹಸಿರು ಬರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಕ್ಕೆ ಬಂದಿದೆ. ಸರ್ ನಮಸ್ಕಾರ. ವಿಶೇಷವಾಗಿ ನಿನ್ನೆ ತಾನೇ ಒಂದು ರೀತಿ ಹಸಿರು ಬರಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿತ್ತು. ನಿನ್ನೆ ಕೇಂದ್ರ ಒಂದು ಬರ ಅಧ್ಯಯನ ಒಂದು ಬಂದಿರತಕ್ಕಂಥದ್ದು ಇಲ್ಲೊಂದು ಕಡೆ ಬೆಳಗಾವಿ ಜಿಲ್ಲೆಗೆ ಏನನ್ನಿಸ್ತದೆ ಸರ್? ನಿನ್ನೆ ತಮಗೆಲ್ಲ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ತಮಗೆಲ್ಲ ತಿಳಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ 13 ತಾಲೂಕುಗಳನ್ನು ಬರ ತಾಲೂಕೆಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ಕೇಂದ್ರ ಅಧ್ಯಯನ ತಂಡ ಬೆಳಗಾವಿ ಜಿಲ್ಲೆಗೆ ಆಗಮಿಸಿ ಬೆಳಗಾವಿ ಜಿಲ್ಲೆಯ ವಿವಿಧ ಪ್ರದೇಶಗಳನ್ನು ರೈತರ ತಾಕುಗಳಿಗೆ ಭೇಟಿ ನೀಡಿ ವಿವಿಧ ಬೈಲೊಂಗಲು, ಸೌದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗ ರೈತರ ತಾಕುಗಳಿಗೆ ಭೇಟಿ ನೀಡಿ ಎಲ್ಲ ತಾಕುಗಳಲ್ಲಿ ರೈತರು ಮತ್ತು ವಿವಿಧ ಸಂಘಟನೆಗಳು ಭಾಗವಹಿಸಿ ರೈತರು ಎಲ್ಲ ರೀತಿಯ ಕೇಂದ್ರ ಅಧ್ಯಯನ ತಂಡಕ್ಕೆ ವಿಶೇಷವಾಗಿ ಹಸಿರು ಬರ ಅಂತ ಏನು ಹೇಳ್ತಾ ಇದ್ದೀವಿ, ಮಳೆ ಆಗಿ ಬೆಳವಣಿಗೆ ಹಂತದಲ್ಲಿ ಬೆಳೆ ಕುಂಠಿತವಾಗಿರುವುದರಿಂದ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ ಒಂದು ಎಂಬುದನ್ನು ನಾವು ಕೇಂದ್ರ ಅಧ್ಯಯನ ತಂಡಕ್ಕೆ ನಾವು ಮನವರಿಕೆ ಮಾಡಿಕೊಡಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಎಲ್ಲ ರೀತಿಯಿಂದ ಮನವರಿಕೆ ಮಾಡಿಕೊಡ್ತೀವಿ. ಸರ್, ಈಗ ತಮ್ಮ ವ್ಯಾಪ್ತಿಗೆ ಬಹುತೇಕ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ವಿಶೇಷವಾಗಿ ಕೃಷಿ ಒಂದು ರೀತಿ ಕೇಂದ್ರಗಳಲ್ಲಿ ಬಹುತೇಕ ಒಂದು ರೀತಿ ಕೃಷಿ ಅಧಿಕಾರಿಗಳ ಕೊರತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ. ಇಂಥ ಸಂದರ್ಭದಲ್ಲಿ ಹೇಗೆ ಸಾಧ್ಯ ಸರ್, ಏನೋ ನಿರೀಕ್ಷೆ ಮಾಡ್ಬೋದಾ ಸಿಬ್ಬಂದಿಗಳ ಕೊರತೆ ನೀಗಿಸ್ಬೋದು ಅಂತ ಹೇಳ್ಬಿಟ್ಟು ಏನಾದರೂ ಮನವರಿಕೆ ಮಾಡಿದ್ದೀರಾ ಸಚಿವರಿಗೆ? ಇಲ್ಲ, ಇದು ಕೇಂದ್ರ ಅಧ್ಯಯನ ತಂಡದ ಮುಂದೆ ನಾವು ಈ ಎಲ್ಲ ವಿಷಯಗಳ ಕೊರತೆ ಅದು ರಾಜ್ಯ ಸರ್ಕಾರದ ಗಮನ ಸೆಳೆಯುವಂಥದ್ದು. ತಾವು ಹೇಳಿದಂತೆ ಕೃಷಿ ಇಲಾಖೆಯಲ್ಲಿ ನಮಗೆ ಕೆಳಮಟ್ಟದ ಅಧಿಕಾರಿಗಳು ಬಹಳ ಕೊರತೆ ಇದೆ. ನಮ್ಮ ಕೆಳಮಟ್ಟದ ಸುಮಾರು ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ 216 ನಮ್ಮ ಏನು ಕೃಷಿ ಸಹಾಯಕ ಕೃಷಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿತ್ತು. ಕೇವಲ 16 ಮಂದಿ ಮಾತ್ರ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ರೈತರ ಎಲ್ಲ ಸ್ಪಂದನೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಹೆಚ್ಚು ರೈತರಿಗೆ ಸ್ಪಂದನೆ ಇದ್ದ ಒಂದು ವ್ಯವಸ್ಥೆಯಲ್ಲಿ ಇದ್ದ ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಹೆಚ್ಚು ಹೆಚ್ಚು ಶ್ರಮಪಟ್ಟು ಎಲ್ಲ ರೀತಿಯ ರೈತರಿಗೆ ಸ್ಪಂದನೆ ಮಾಡುವ ಕೆಲಸ ಕೃಷಿ ಇಲಾಖೆ ಮಾಡ್ತಾ ಇದೆ. ಈಗ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು ರೀತಿ ಕೃಷಿ ಸಂಜೀವಿನಿ ಅಂತಕ್ಕಂಥ ವಾಹನ ಇದೆ ಸರ್. ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ಸಿಬ್ಬಂದಿಗಳು ಸರಿಯಾಗಿ ಜನಗಳಿಗೆ ಅರಿವು ಮೂಡಿಸಲಿ, ಕೃಷಿ ಬಗ್ಗೆ ಎಲ್ಲೊಂದು ಕಡೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತಾವ್ರೆ ಅಂತಕ್ಕಂಥದ್ದು ಕೆಲವು ವರದಿ ಇದಾವೆ ಸರ್. ಏನಿಲ್ಲ, ಈಗ ಕೃಷಿ ಸಂಜೀವಿನಿ ಅಂತ ವಾಹನ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಅವರಿಗೆ ಇನ್ನೂ ತರಬೇತಿ ಹಂತ ಹಾಗೂ ರೈತರಿಗೆ ತಿಳುವಳಿಕೆ ಯಾವ ರೀತಿ ನೀಡಬೇಕು, ಯಾವ ರೀತಿ ತಾವು ರೈತರ ಕ್ಷೇತ್ರಗಳಿಗೆ ಭೇಟಿ ನೀಡಬೇಕು, ಹೆಚ್ಚು ರೈತರಿಗೆ ಪರಿಣಾಮಕಾರಿಯಾಗಿ ಈ ವಾಹನವನ್ನು ಬಳಸಬೇಕು ಎಂಬ ಬಗ್ಗೆ ವಿವಿಧ ಹಂತದ ತರಬೇತಿ ನೀಡ್ತಾ ಇದ್ದೀವಿ. ಖಂಡಿತ ಆ ವಾಹನ ಮತ್ತು ಅದರ ಸಿಬ್ಬಂದಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಅವಶ್ಯಕ್ಕೆ ತಕ್ಕಂತೆ ನಾವು ಉಪಯೋಗಿಸಬೇಕು, ಉಪಯೋಗಿಸುವುದು ಖಂಡಿತ ಯಶಸ್ವಿ ಆಗ್ತೀವಿ ಅಂತಕೊಂಡು ನಾನು. ಸರ್, ಈಗ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಬಹುತೇಕ ನೀರಿನ ಕೊರತೆ ಇದೆ, ಸಾಕಷ್ಟು ಬೆಳೆಗಳೆಲ್ಲ ಒಣಗ್ತಾವೆ. ಇಂಥ ಸಂದರ್ಭದಲ್ಲಿ ಈಗೇನು ಕೇಂದ್ರ ಬರ ಅಧ್ಯಯನ ಅನ್ಸು ಬಂದೋಗಿದೆ, ಏನು ನಿರೀಕ್ಷೆ ಮಾಡ್ಬೋದು ಸರ್ ಹೆಚ್ಚಿನ ಪರಿಹಾರ ಏನಾದ್ರು ಕೃಷಿ ಇಲಾಖೆಯಿಂದ ಜಂಟಿ? ಬರ ಅಧ್ಯಯನ ತಂಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲ ರೀತಿಯ ಮನವರಿಕೆ ಮಾಡಿದೆ. ಯಾವ ರೀತಿ ನೀರಿನ ಮೂಲಗಳು ಬತ್ತಿ ಹೋಗಿದ್ದಾವೆ ಮತ್ತು ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಯಾವ ರೀತಿ ಕೆಳಮಟ್ಟದಲ್ಲಿ ಹೋಗಿದ್ದಾವೆ, ಏನು ಡ್ಯಾಮ್ಗಳು ಪೂರ್ತಿಯಾಗಿ ಭರ್ತಿ ಆಗಲಾರದು, ಮುಂದಿನ ದಿನಮಾನಗಳಲ್ಲಿ ಈ ನೀರಿನ ಕೊರತೆ ಯಾವ ರೀತಿ ಆಗ್ಬೋದು ಎಂಬುದನ್ನು ಜಿಲ್ಲಾಡಳಿತ ಎಲ್ಲ ಕೇಂದ್ರ ಅಧ್ಯಯನ ತಂಡಕ್ಕೆ ಸಂಪೂರ್ಣ ಮನವರಿಕೆ ಮಾಡಿಕೊಳ್ಳಲು ಯಶಸ್ವಿಯಾಗಿದೆ. ಸರ್, ಈಗ ಇನ್ನೊಂದು ಬಹುತೇಕ ಕಡೆ ಬೆಳಗಾವಿ ಜಿಲ್ಲೆ ಅಂತಕ್ಕಂಥ ಸಾಕಷ್ಟು ದೊಡ್ಡ ಜಿಲ್ಲೆ, ಇಂಥ ಸಂದರ್ಭದಲ್ಲಿ ಹೊಸದಾಗಿ ಏನಾದರೂ ರೈತ ಸಂಪರ್ಕ ಕೇಂದ್ರಗಳು ಹೊಸ ಸ್ಥಳಗಳಲ್ಲಿ ಆರಂಭ ಮಾಡಬೇಕು ಅಂತ ಏನೋ ಪ್ರಸ್ತಾವನೆ ಇದೆ ಸರ್, ಹೊಸ ರೈತ ಸಂಪರ್ಕ ಕೇಂದ್ರಗಳು? ಅದು ನಾವು ಈಗಾಗಲೇ ಸಾಕಷ್ಟು ಜನಪ್ರತಿನಿಧಿಗಳು ಹಾಗೂ ರೈತರಿಂದ ಸಾಕಷ್ಟು ಬೇಡಿಕೆ ಇದೆ. ಹೊಸ ರೈತ ಸಂಪರ್ಕ ಕೇಂದ್ರಗಳನ್ನು ಮಾಡಬೇಕು, ಹೊಸ ತಾಲೂಕುಗಳಾದ ಮೇಲೆ ಹೊಸ ರೈತ ಸಂಪರ್ಕ ಕೇಂದ್ರಗಳನ್ನು ಮಾಡಬೇಕು ಅತ್ತಿಕೊಂಡು ಸಾಕಷ್ಟು ಬೇಡಿಕೆ ಇದೆ. ಅದರ ಬೇಡಿಕೆಗೆ ಅನುಗುಣವಾಗಿ ನಾವು ಅಲ್ಲಿ ಅವಶ್ಯಕತೆ ಇದೆ ಎತ್ತಿಕೊಂಡು ಈಗಾಗಲೇ ನಾವು ಕೇಂದ್ರ ಕಚೇರಿಗೆ ಪತ್ರವನ್ನು ಮಾಡಬೇಕು.
ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ಏನು ಬೆಳಗಾವಿ ಜಿಲ್ಲಾ ಅಭಿವೃದ್ಧಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗಿಂತ ಶಿವನಗೌಡ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.